ಪ್ರಜಾಯತ್ನ ನ್ಯೂಸ್ ಗೆ ಸ್ವಾಗತ. ನಾನು ಸುಪ್ರಿಯಾ. ದಿನಾಂಕ 10/8/2021 ರಂದು ತಾಲೂಕ್ ಪಂಚಾಯತ್ ಕಾರ್ಯಾಲಯ ಮುದ್ದೇಬಿಹಾಳದಲ್ಲಿ ತಾಳಿಕೋಟಿ ಮತ್ತು ಮುದ್ದೇಬಿಹಾಳ ತಾಲೂಕುಗಳ ಮಹಿಳಾ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳ ತರಬೇತಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದ ಶ್ರೀ ಎಸ್ ವೈ ಹೊಕ್ರಾನಿ, ಕಾರ್ಯನಿರ್ವಾಹಕ ಅಧಿಕಾರಿಗಳು, ತಾಲೂಕ್ ಪಂಚಾಯತ್ ಮುದ್ದೇಬಿಹಾಳ ಇವರು ಸಸಿಗೆ ನೀರುಣಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಪಂಚಾಯತ್ ರಾಜ್ ಇಲಾಖೆ ಬೆಳೆದು ಬಂದ ಹಾದಿ 14-15ನೇ ಹಣಕಾಸಿನ ಮಾರ್ಗಸೂಚಿಗಳ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ನಂತರ ಶ್ರೀ ಚಿದಾನಂದ್ ಎಸ್ ಕೋಳಾರಿ, ತಾಲೂಕ್ ಸಾಮಾಜಿಕ ಸಂಶೋಧನಾ ಸಂಯೋಜಕರು, ತಾಳಿಕೋಟಿ ಮತ್ತು ಮುದ್ದೇಬಿಹಾಳ್ ಇವರು ತರಬೇತಿ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಶ್ರೀ ಎಸ್ ಎಸ್ ಬಿರಾದಾರ್, ವಸತಿ ನೋಡಲ್ ಅಧಿಕಾರಿಗಳು, ಮುದ್ದೇಬಿಹಾಳ್ ಇವರು ವಸತಿ ಯೋಜನೆ ಕುರಿತು ಮಾಹಿತಿ ನೀಡಿದರು. ಶ್ರೀ ಶಂಕರ್ಗೌಡ್ ಯಾಳ್ವಾರ್, ತಾಲೂಕ್ ತಾಂತ್ರಿಕ ಸಂಯೋಜಕರು, ಮುದ್ದೇಬಿಹಾಳ್ ಇವರು ನರೇಗಾ ಯೋಜನೆಯ ಕುರಿತು ಮಾಹಿತಿ ನೀಡಿದರು. ನಂತರ ಶ್ರೀ ಪರಮೇಶ್ ಹೊಸ್ಮಾನಿ, ಐಇಸಿ ಸಂಯೋಜಕರು, ಮಾಹಿತಿ ಶಿಕ್ಷಣ ಮತ್ತು ಸಂವಹನ ಕುರಿತು ಮಾಹಿತಿ ನೀಡಿದರು. ಶ್ರೀ ಬಸವರಾಜ್ ಬಿರಾದಾರ್ ನಿರೂಪಿಸಿದರು. ಶ್ರೀ ಹನುಮಂತರಾಯ್ ಸಂದಲಿ ವಂದಿಸಿದರು. 35 ಮಹಿಳಾ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ಭಾಗವಹಿಸಿದ್ದರು. ನಿರಂತರ ಸುದ್ದಿಗಾಗಿ ಪ್ರಜಾಯತ್ನ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ ನಿರಂತರ ಸುದ್ದಿಗಳನ್ನು ವೀಕ್ಷಿಸಿ.